नमस्कार ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್। ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ। ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ। ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದವರಿಗೆ ಎಲ್ಲರಿಗೂ ಕೂಡ ಸಿಗೋದಿಲ್ಲ ಉಚಿತ 2000 ರೂಪಾಯಿ ಹಣ। ಸೋ ಈ ಸರ್ಕಾರ ಒಂದು ಮೂರು ಕಂಡೀಷನ್ ಗಳನ್ನು ಹಾಕಿದೆ। ಆ ಕಂಡೀಷನ್ ಗಳು ಎಲ್ಲವೂ ಕೂಡ ಸರಿ ಇದ್ರೆ ಮಾತ್ರ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಉಚಿತ 2000 ಹಣ ಸಿಗುವಂತದ್ದು। सो अकस्मात ई तिंगळल्ली एनादरू निमगे उचित 2000 हण क्रेडिट आद्रू मुंबरुव तिंगळुगळल्ली निमगे उचित 2000 हण सिगोदिल्ल स्नेहितरे। आ कंडीशन गळु एनु अन्नोदन्न कंप्लीट आगि तिळिस्कोड्तीनि। ईगाग्लेने नीवु नोडबहुदु 60-70% जन महिळेयरिगे इन्नु कूड 2000 उचित हण सिक्किल्ल। ईगाग्लेने 20 लक्ष जनरिगे महिळेयरिगे मात्र उचित 2000 हण दोरेतिद्दंतद्दु स्नेहितरे। सो ई मूरु कंडीशन गळन्न एनेनोदन्न तिळिस्कोड्तीनि। ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಸ್ನೇಹಿತರೆ। ಹಾಗೆ ನೀವೇನಾದರೂ ನನ್ನ ಚಾನೆಲ್ನ ಮೊದಲನೇ ಸಾರಿ ನೋಡ್ತಾ ಇದ್ದರೆ ದಯವಿಟ್ಟು ಹೋಗಿ ಲತಾ ನವೀನ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ಗೆ ಸಪೋರ್ಟ್ ಮಾಡಿ। ಈವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು। सो आ ಕಂಡೀಷನ್ಗಳನ್ನ ಏನೇನು ಅಂತ ಚೆಕ್ ಮಾಡೋಣ। सो ನೀವೇನಾದರೂ ಅರ್ಜಿ ಹಾಕಬೇಕಾದ್ರೆ ಈ ತಪ್ಪುಗಳನ್ನ ಏನಾದರೂ ಮಾಡಿದ್ರೆ ಇವತ್ತೇ ಹೋಗಿ ಆ ತಪ್ಪುಗಳನ್ನ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ। ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯನ್ನ ಅರ್ಜಿಯನ್ನ ಸಲ್ಲಿಸಿದರೆ ಎಲ್ಲಾ ಮಹಿಳೆಯರು ಅಂತಾನೆ ಹೇಳಬಹುದು। ಈಗಾಗ್ಲೇ ನೀವು ನೋಡಬಹುದು 1 ಕೋಟಿ 10 ಲಕ್ಷಕ್ಕಿಂತ ಮೇಲ್ಪಟ್ಟು ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದರೆ। ಈಗಾಗ್ಲೇ 20 ಲಕ್ಷ ಜನ ಮಹಿಳೆಯರಿಗೆ ಅಂದಾಜು ಗೃಹಲಕ್ಷ್ಮಿ ಯೋಜನೆಯ ಉಚಿತ 2000 ಹಣ ಕ್ರೆಡಿಟ್ ಆಗಿರುವಂತದ್ದು ಸ್ನೇಹಿತರೆ। ಸೊ ಉಳಿದಿರುವಂತ 60-70% ಮಹಿಳೆಯರಿಗೆ ಇನ್ನು ಕೂಡ ಹಣ ಕ್ರೆಡಿಟ್ ಆಗಿಲ್ಲ ಅಂತಾನೆ ಹೇಳಬಹುದು। ಸೊ ಇನ್ನು ಕೆಲವರಿಗೆ ಏನಾಗಿದೆ ಅಂದ್ರೆ ಯಾವುದೇ ರೀತಿಯಾಗಿ ಮೆಸೇಜ್ ಕೂಡ ಬಂದಿಲ್ಲ। ಸೊ ಆಗಸ್ಟ್ 30ನೇ ತಾರೀಕು ಮೈಸೂರಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ಚಾಲನೆಯನ್ನ ಮಾಡಿದಾಗ ಒಂದಿಷ್ಟು ಜನರಿಗೆ ಮೆಸೇಜ್ ಬಂದಿದೆ। ಅಂದ್ರೆ ನೀವು ಹಾಕಿರುವಂತ ಅರ್ಜಿ ಯಶಸ್ವಿ ಆಗಿದೆ, ಹಾಗೇನೇ ನಿಮ್ಮ ಖಾತೆಗೆ ಅಂದ್ರೆ ಆ ಹಣವನ್ನ ಜಮೆ ಮಾಡ್ತೀವಿ ಅಂತ ಹೇಳಿ ಒಂದು ಮೆಸೇಜ್ ಬಂದಿದೆ। ಇನ್ನು ಸಾಕಷ್ಟು ಜನರಿಗೆ ಈ ಮೆಸೇಜ್ ಕೂಡ ಬಂದಿಲ್ಲ। ಸೋ ಕೆಲವೊಂದು ಸರಿ ನಾವು ಅನ್ಕೊಂಡಿರ್ತೀವಿ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಆಗಿರಬಹುದು, ಸರ್ವರ್ ಬಿಜಿ ಇಂದ ಈ ತರ ಪ್ರಾಬ್ಲಮ್ ಆಗಿರಬಹುದು। ಡೆಫಿನೆಟ್ಲಿ ಈ ಪ್ರಾಬ್ಲಮ್ ಕೂಡ ಒಂದು ಅಂತಾನೆ ಹೇಳಬಹುದು। ಕೆಲವೊಂದಿಷ್ಟು ಜನರಿಗೆ ಈ ಸರ್ವರ್ ಬಿಜಿ ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಕೂಡ ಮೆಸೇಜ್ ಹೋಗಿರೋದಿಲ್ಲ, ಮೆಸೇಜ್ ಬಂದಿಲ್ಲ ಅಂತ ಕೂಡ ಯಾರು ಕೂಡ ಟೆನ್ಷನ್ ಮಾಡ್ಕೋಬೇಡಿ। ಈಗಾಗ್ಲೇ ಮೆಸೇಜ್ ಬರದೇ ಇರೋರಿಗೂ ಕೂಡ ಹಣ ಕ್ರೆಡಿಟ್ ಆಗಿದೆ ಸ್ನೇಹಿತರೆ। ಸೋ ಇನ್ನು ಅರ್ಜಿಯನ್ನ ಹಾಕಿ ಇನ್ನು ಕೂಡ ಅಮೌಂಟ್ ಬರ್ದಿದ್ದರು ಏನು ಮಾಡಬೇಕು ಅಂದ್ರೆ ದಯವಿಟ್ಟು ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಮನೆಯಲ್ಲಿ ಇರುವಂತ ಯಾವುದೇ ಮೊಬೈಲ್ ಆದರೂ ಪರವಾಗಿಲ್ಲ, ಆ ಮೊಬೈಲ್ ಇಂದ ನಂಬರ್ ನ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ 8147500500 ನಂಬರ್ ನ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ಸ್ನೇಹಿತರೆ 8147500500 ಅನ್ನೋ ನಂಬರಿಗೆ। ಸೋ ನಿಮ್ಮ ರೇಷನ್ ಕಾರ್ಡ್ ಮೇಲ್ಗಡೆ ಒಂದು ನಂಬರ್ ಇರುತ್ತಲ್ವಾ, ಆ ನಂಬರ್ ನ ಎಸ್ಎಂಎಸ್ ನ ಮಾಡಿ। ಎಸ್ಎಂಎಸ್ ಮಾಡಿದ ತಕ್ಷಣ ನಿಮಗೆ ವಿತ್ ಇನ್ 2-3 ಸೆಕೆಂಡ್ ನಲ್ಲಿ ರಿಟರ್ನ್ ಒಂದು ಎಸ್ಎಂಎಸ್ ಬರುತ್ತೆ। ಸೋ ನೀವು ಹಾಕಿರುವಂತ ಅರ್ಜಿ ಯಶಸ್ವಿ ಆಗಿದೆ, ಕರ್ನಾಟಕ ಸರ್ಕಾರ ಅಂತ ಏನಾದರೂ ಎಸ್ಎಂಎಸ್ ಬಂದ್ರೆ ಡೆಫಿನೆಟ್ಲಿ ನೀವು ಹಾಕಿರುವಂತ ಅರ್ಜಿ ಸರಿಯಾಗಿದೆ ಅಂತ ಅರ್ಥ। ಹಾಗೇನೇ ನಿಮ್ಮ ಖಾತೆಗೆ 2000 ರೂಪಾಯಿ ಜಮಾ ಆಗುತ್ತೆ ಅಂತ ಅರ್ಥ ಸ್ನೇಹಿತರೆ। ಇನ್ನು ಕೆಲವರಿಗೆ ಏನಾಗಿದೆ ಅಂದ್ರೆ ಅರ್ಜಿಯನ್ನ ಹಾಕಿದರೆ ಅರ್ಜಿಯನ್ನ ಹಾಕ್ತಾಗ ಈ ರೀತಿಯಾಗಿ ಎಸ್ಎಂಎಸ್ ಕೂಡ ಮಾಡಿದರೆ ಇನ್ನು ಕೂಡ ತುಂಬಾ ಜನ ಎಸ್ಎಂಎಸ್ ಮಾಡೇ ಇಲ್ಲ ಅಂತಾನೆ ಹೇಳಬಹುದು। ಸೋ ಏನಾಗಿದೆ ಅಂದ್ರೆ ಅವರಿಗೆ ಏನಂತ ಎಸ್ಎಂಎಸ್ ಬಂದಿದೆ ಅಂದ್ರೆ ಸ್ನೇಹಿತರೆ, ಸೋ ನಿಮ್ಮ ಹತ್ತಿರದ ಕೆ ಬ್ಯಾಂಕ್ ಬೆಂಗಳೂರು 1 ಕರ್ನಾಟಕ 1 ಹಾಗೇನೇ ಗ್ರಾಮ 1 ಅಥವಾ ಬಾಪೂಜಿ ಸೆಂಟರ್ ಕೇಂದ್ರಗಳಿಗೆ ವಿಸಿಟ್ ಮಾಡಿ ಅರ್ಜಿಯನ್ನ ಸಲ್ಲಿಸಿ ಅಂತ ಮೆಸೇಜ್ ಬಂದಿದೆ ಕರ್ನಾಟಕ ಸರ್ಕಾರ ಅಂತ ಮೆಸೇಜ್ ಬಂದಿದೆ। ಈ ರೀತಿಯಾಗಿ ಮೆಸೇಜ್ ಏನಾದರೂ ನಿಮಗೆ ಬಂದಿದ್ರೆ ದಯವಿಟ್ಟು ಹೋಗಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಲೇಬೇಕಾಗುತ್ತೆ। ಅಂದ್ರೆ ನೀವು ಹಾಕಿರುವಂತ ಅರ್ಜಿ ರಾಂಗ್ ಆಗಿದೆ ಅಂತ ಅರ್ಥ ಸ್ನೇಹಿತರೆ। ಹಾಗಾಗಿ ಈ ರೀತಿ ಯಾರಿಗಾದರೂ ಮೆಸೇಜ್ ಬಂದಿದ್ರೆ ಡೆಫಿನೆಟ್ಲಿ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ನೀವು ಹೋಗಿ ಅರ್ಜಿಯನ್ನ ಸಲ್ಲಿಸಿ ಬನ್ನಿ ಸ್ನೇಹಿತರೆ। ತುಂಬಾ ಜನ ಮಹಿಳೆಯರಿಗೆ ಏನಾಗಿದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿದ ನಂತರ ಸೋ ಯಾವುದೇ ರೀತಿಯಾಗಿ ಎಸ್ಎಂಎಸ್ ಬಂದಿಲ್ಲ, ಅಂದ್ರೆ ನೀವು ಅರ್ಜಿ ಹಾಕಿರುವಂತದ್ದು ಯಶಸ್ವಿ ಆಗಿದೆ ಅನ್ನೋ ಒಂದು ಮೆಸೇಜ್ ಬಿಟ್ರೆ ಸೋ ನೆಕ್ಸ್ಟ್ ಯಾವುದೇ ರೀತಿಯಾಗಿ ಮೆಸೇಜ್ ಬಂದಿಲ್ಲ। ಈಗ ಆಗಸ್ಟ್ 30ನೇ ತಾರೀಕು ಚಾಲನೆಯನ್ನ ನೀಡಿದ ತಕ್ಷಣ ಎಲ್ಲರಿಗೂ ಒಂದು ಎಸ್ಎಂಎಸ್ ಬಂತಲ್ವಾ, ಸೋ ಆ ಎಸ್ಎಂಎಸ್ ಕೂಡ ಬಂದಿಲ್ಲ। ಆ ಎಸ್ಎಂಎಸ್ ಬರ್ದೇನು ಕೂಡ ತುಂಬಾ ಜನ ಮಹಿಳೆಯರಿಗೆ ಈಗಾಗ್ಲೇನೆ ಉಚಿತ 2000 ರೂಪಾಯಿ ಹಣ ಕ್ರೆಡಿಟ್ ಆಗಿದೆ ಅಂತಾನೆ ಹೇಳಬಹುದು। ಸೋ ನಿಮಗೆ ಏನಾದರೂ ಆ ತರ ಡೌಟ್ ಇದ್ರೆ ಸೋ ನೀವು ಯಾವ ಬ್ಯಾಂಕ್ ಅಲ್ಲಿ ನಿಮಗೆ ಲಿಂಕ್ ಇರುತ್ತಲ್ವಾ, ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಿರ್ತಿರಲ್ವಾ, ಆ ಬ್ಯಾಂಕ್ ಇಂದ ಒಂದು ನಿಮಗೆ ಒಂದು ಟೋಲ್ ಫ್ರೀ ನಂಬರ್ ಕೊಟ್ಟಿರ್ತಾರೆ, ಅಂದ್ರೆ ನಿಮಗೆ ಲಾಸ್ಟ್ ಟ್ರಾನ್ಸಾಕ್ಷನ್ ನ ಚೆಕ್ ಮಾಡುವಂತದ್ದು ಅಮೌಂಟ್ ನಿಮ್ಮ ಖಾತೆಯಲ್ಲಿ ಎಷ್ಟು ಜಮಾ ಇದೆ ಅಂತ ಚೆಕ್ ಮಾಡುವಂತ ನಂಬರ್ ಗೆ ಒಂದು ಮಿಸ್ ಕಾಲ್ ಕೊಟ್ಟರೆ ಸಾಕು।
ಸೊ ಆ ನಂಬರ್ಗೆ ಮಿಸ್ ಕಾಲ್ ಕೊಟ್ರೆ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗಿದೆಯಾ ಇಲ್ವಾ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಳ್ಳಬಹುದು ಸ್ನೇಹಿತರೆ ಅಥವಾ ನಿಮಗೆ ಏನಾದರೂ ಬ್ಯಾಂಕ್ ತುಂಬಾ ನಿಯರ್ ಇದೆ ಬ್ಯಾಂಕ್ ಏನು ರಶ್ ಇಲ್ಲ ಅಂದ್ರೆ ಸೊ ನೀವು ಬ್ಯಾಂಕ್ ಗೆ ಹೋಗಿ ಪಾಸ್ಬುಕ್ ಅನ್ನು ಎಂಟ್ರಿ ಮಾಡಿಸ್ಕೊಂಡು ಕೂಡ ಬರಬಹುದು ಆ ಪಾಸ್ಬುಕ್ ಎಂಟ್ರಿಯಲ್ಲಿ ಗೊತ್ತಾಗುತ್ತೆ ಅಂದ್ರೆ ಇದು ಸರ್ಕಾರದಿಂದ ಕ್ರೆಡಿಟ್ ಆಗಿರುವಂತ 2000 ರೂಪಾಯಿ ಅಂತ ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ ಸೊ ಇನ್ನೊಂದು ಕಾರಣ ಏನಂತ ನೋಡೋದಾದ್ರೆ ಸರ್ಕಾರ ಈಗ ಏನು ಹೇಳಿದೆ ಅಂದ್ರೆ ಸೊ ಈಗ ರೇಷನ್ ಕಾರ್ಡ್ ಅಲ್ಲಿ ಯಾರ ಹೆಸರು ಫ್ರಂಟ್ ಪೇಜ್ ಅಲ್ಲಿ ಯಜಮಾನಿಯ ಹೆಸರು ಇರಲ್ವೋ ಅಂದ್ರೆ ಯಜಮಾನನ ಹೆಸರು ಫ್ರಂಟ್ ಪೇಜ್ ಅಲ್ಲಿ ಇರುತ್ತೋ ಅವರಿಗೆ ಖಂಡಿತವಾಗಿ ಉಚಿತ 2000 ಹಣ ದೊರೆಯೋದಿಲ್ಲ ಅಂತ ಸರ್ಕಾರ ಹೇಳಿದೆ ಈಗಾಗ್ಲೇನೆ ಏನಾದರೂ ಒಂದು ತಿಂಗಳಲ್ಲಿ ನಿಮಗೆ ಹಣ ಕ್ರೆಡಿಟ್ ಆಗಿದ್ರು ಮುಂಬರುವ ತಿಂಗಳಲ್ಲಿ ಖಂಡಿತವಾಗ್ಲೂ ಕ್ರೆಡಿಟ್ ಆಗೋದಿಲ್ಲ ಸೊ ಬರಬೇಕು ಅಂದ್ರೆ ಮನೆಯ ಯಜಮಾನಿಯ ಹೆಸರು ಫ್ರಂಟ್ ಪೇಜ್ ಅಲ್ಲಿ ಇರಬೇಕು ರೇಷನ್ ಕಾರ್ಡ್ ಅಲ್ಲಿ ಸೊ ಈಗ ಸರ್ಕಾರ ಒಂದು ನಿಮಗೆ ಒಂದು ಆಪ್ಷನ್ ಕೊಟ್ಟಿದೆ ಅಂತಾನೆ ಹೇಳಬಹುದು ತುಂಬಾ ಜನರು ರೇಷನ್ ಕಾರ್ಡ್ ಅಲ್ಲಿ ಏನಾಗಿದೆ ಅಂದ್ರೆ ಈಗ ಫ್ರಂಟ್ ಪೇಜ್ ಅಲ್ಲಿ ಹೆಸರು ಬಂದ್ಬಿಟ್ಟು ಯಜಮಾನಿಯ ಹೆಸರೇ ಇಲ್ಲ ಅವರ ಯಜಮಾನನ ಹೆಸರು ಇದೆ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಅಂದ್ರೆ ರೇಷನ್ ಕಾರ್ಡ್ ನ ತಿದ್ದುಪಡಿ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದೆ ಸರ್ಕಾರ ಸೊ ಸೆಪ್ಟೆಂಬರ್ 1ನೇ ತಾರೀಕಿಂದ ಸೆಪ್ಟೆಂಬರ್ 10ನೇ ತಾರೀಕು ತನಕ ರೇಷನ್ ಕಾರ್ಡ್ ನ ತಿದ್ದುಪಡಿ ಕೂಡ ಮಾಡಿಸಬಹುದು ಅಂದ್ರೆ ಹೆಸರನ್ನ ಯಾರನ್ನಾರು ಸೇರಿಸಬಹುದು ಅಥವಾ ಹೆಸರನ್ನ ತೆಗೀಬಹುದು ಹಾಗೇನೆ ಅಡ್ರೆಸ್ ಅನ್ನು ಚೇಂಜ್ ಮಾಡುವಂತದ್ದು ಮನೆ ಯಜಮಾನಿಯನ್ನ ಚೇಂಜ್ ಮಾಡುವಂತ ಆಪ್ಷನ್ ಕೂಡ ಸರ್ಕಾರ ಕೊಟ್ಟಿದೆ ಆ ರೀತಿ ಇದ್ರೆ ನೀವೇ ಹೋಗ್ಬಿಟ್ಟು ರೇಷನ್ ಕಾರ್ಡ್ ಅಲ್ಲಿ ಮನೆ ಯಜಮಾನಿಯ ಹೆಸರೇನ ಇಲ್ಲ ಅಂದ್ರೆ ಯಜಮಾನಿಯ ಹೆಸರನ್ನ ಚೇಂಜ್ ಮಾಡಿಸ್ಕೊಂಡು ಬರಬೇಕು ಆಗ ನಿಮಗೆ ಪ್ರತಿ ತಿಂಗಳು ಉಚಿತ 2000 ಹಣ ದೊರೆಯುವಂತದ್ದು ಸ್ನೇಹಿತರೆ ಆ ರೀತಿ ಏನಾದ್ರು ಇಲ್ಲ ಅಂದ್ರೆ ದಯವಿಟ್ಟು ಹೋಗಿ ನೀವು ಚೇಂಜ್ ಮಾಡಿಸ್ಕೊ ಬನ್ನಿ ಇನ್ನೊಂದು ಬಹಳ ಮುಖ್ಯವಾದ ಕಾರಣ ಏನಂದ್ರೆ ತುಂಬಾ ಜನಕ್ಕೆ ಇದೇ ಪ್ರಾಬ್ಲಮ್ ಆಗಿರುವಂತದ್ದು ಸರ್ಕಾರ ಫಸ್ಟ್ ಏನ್ ಹೇಳಿತ್ತು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಸೊ ನಿಮ್ಮ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳ್ತು ತದನಂತರ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕೆ ಆಧಾರ್ ಕಾರ್ಡ್ ಲಿಂಕ್ ಆಗ್ಬೇಕು ಅಂತ ಇಲ್ಲ ಅರ್ಜಿಯನ್ನ ಸಲ್ಲಿಸಿದ ನಂತರ ನೀವು ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸಿ ಅಂತ ಹೇಳ್ತು ಹಾಗಾಗಿ ತುಂಬಾ ಜನ ಎಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದವರು ಇಲ್ಲಿ ನೋಡಬಹುದು ನೀವು ತುಂಬಾ ಜನದ ಏನಾಗಿದೆ ಅಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಬ್ಯಾಂಕಿಗೆ ಇನ್ನೂ ಕೂಡ ಆಗಿಲ್ವಂತೆ ಆ ಕಾರಣದಿಂದ ಕೂಡ ಸೊ ನಿಮ್ಗೆ ಏನಾಗಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂತದ್ದು ಲೇಟ್ ಆಗಿರುವಂತದ್ದು ಸ್ನೇಹಿತರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ ನೀವು ಡೈರೆಕ್ಟ್ ಆಗಿ ಹೋಗಿ ಚೆಕ್ ಮಾಡಬಹುದು ಅಂದ್ರೆ ನಾನು ನಿಮ್ಗೆ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಒಂದು ಪೇಜ್ ಓಪನ್ ಆಗಿರುತ್ತೆ ಆ ಪೇಜ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ಕೇಳುತ್ತೆ ಆಧಾರ್ ಕಾರ್ಡ್ ನಂಬರ್ ನ ಕೇಳಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅಂದ್ರೆ ಮನೆ ಯಜಮಾನಿ ಆಧಾರ್ ಕಾರ್ಡ್ ನಂಬರ್ ನ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಒಂದು ಬ್ಯಾಂಕ್ ಡೀಟೇಲ್ಸ್ ನ ತೋರಿಸುತ್ತೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂತ ಬ್ಯಾಂಕ್ ಡೀಟೇಲ್ಸ್ ನ ತೋರಿಸುತ್ತೆ ಆ ಬ್ಯಾಂಕ್ ಡೀಟೇಲ್ಸ್ ಆಕ್ಟಿವ್ ಆಗಿದ್ರೆ ಸೊ ನೀವು ಆಧಾರ್ ಕಾರ್ಡ್ ಲಿಂಕ್ ನ ಮಾಡಿಸಿದೀರಾ ಅಂತ ಅರ್ಥ ಸೊ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದಿರಾ ಬ್ಯಾಂಕ್ ನಿಮ್ದು ಆಕ್ಟಿವ್ ಅಲ್ಲಿ ಇದೆ ಅಂತ ಅರ್ಥ ಏನಾದ್ರೂ ಡಿಆಕ್ಟಿವ್ ಆಗಿದ್ದು ಅಥವಾ ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ ಅಂದ್ರೆ ಡೆಫಿನೆಟ್ಲಿ ಆಗಿ ತೋರಿಸಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ಮೊಬೈಲ್ ಅಲ್ಲೇನೆ ನೀವು ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಲ್ಲ ಅಂತ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಆ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಈ ಕಾರಣಗಳಿಂದ ಕೂಡ ತುಂಬಾ ಜನ ಮಹಿಳೆಯರಿಗೆ ಅಮೌಂಟ್ ಬಂದಿಲ್ಲ ಸ್ನೇಹಿತರೆ ಇನ್ನೊಂದು ಬಹಳ ಮುಖ್ಯವಾದ ಕಾರಣ ಏನನ್ನೋದಾದ್ರೆ ಇಷ್ಟು ಡೆಫಿನೆಟ್ಲಿ ಆಗಿರುವಂತ ಹೇಳಿ ಈ ಕಾರಣಗಳಿಂದ ಕೂಡ ತುಂಬಾ ಜನಕ್ಕೆ ಬಂದಿಲ್ಲ ಈಗ ಸರ್ಕಾರ ಏನ್ ಹೇಳಿದೆ ಅಂದ್ರೆ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಸ್ನೇಹಿತರೆ ಸೊ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿದ್ದಾರೆ 20 ಲಕ್ಷ ಜನ ಮಹಿಳೆಯರಿಗೆ ಈಗಾಗಲೇ ಉಚಿತ 2000 ಹಣ ಸಿಕ್ಕಿದೆ ಇನ್ನೂ 60-70% ಮಹಿಳೆಯರಿಗೆ ಇನ್ನು ಕೂಡ ಹಣ ಬಂದಿಲ್ಲ ಸೊ ಈಗ ಏನ್ ಮಾಡ್ಬೇಕು ಅಂದ್ರೆ ಸರ್ಕಾರ ಏನ್ ಹೇಳಿದೆ ಅಂದ್ರೆ ನಮ್ಗೆ ಅರ್ಜಿಯನ್ನ ಪರಿಶೀಲನೆ ಮಾಡ್ಲಿಕ್ಕೆ ಟೈಮ್ ಬೇಕಾಗಿದೆ ನಾವು ಪರಿಶೀಲನೆ ಮಾಡಿ ಅಮೌಂಟ್ ಅನ್ನ ಹಾಕ್ತಾ ಇದೀವಿ ತುಂಬಾ ಜನ ಏನ್ ಮಾಡಿದ್ದಾರೆ ಅವರು GST ಫೈಲ್ ಮಾಡ್ತಾ ಇದಾರ ಹಾಗೇನೆ ನೀವು ನೋಡ್ಬೋದು ಟ್ಯಾಕ್ಸ್ ಪೇಯರ್ ಆಗಿರ್ಬೋದು ಹಾಗೇನೆ ನೀವು ಮನೆ ಯಜಮಾನಿಯ ಹೆಸರು ಫ್ರಂಟ್ ಪೇಜ್ ಅಲ್ಲಿ ಇಲ್ಲ ಅಂದ್ರೂ ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಈ ಕಾರಣಗಳಿಂದ ನಮಗೆ ಪರಿಶೀಲನೆ ಮಾಡ್ಲಿಕ್ಕೆ ಟೈಮ್ ಆಗ್ತಾ ಇದೆ ಈ ಕಾರಣಗಳಿಂದ ಅಮೌಂಟ್ ಅನ್ನ ಅಂದ್ರೆ ಉಚಿತ 2000 ಹಣವನ್ನ ಹಾಕ್ಲಿಕ್ಕೆ ಲೇಟ್ ಆಗ್ತಾ ಇರುವಂತದ್ದು ಈ ಪರಿಶೀಲನೆ ಆದ ತಕ್ಷಣ ನಾವು ಅಮೌಂಟ್ ಅನ್ನ ಕ್ರೆಡಿಟ್ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದಾರೆ ಅದೇ ಪ್ರಕಾರ ಆಗಿ ತುಂಬಾ ಜನಕ್ಕೆ 5ನೇ ತಾರೀಕು ಕೂಡ ಅಮೌಂಟ್ ಕ್ರೆಡಿಟ್ ಆಗಿದೆ ಸ್ನೇಹಿತರೆ ಸೊ ಈಗ ಪರಿಶೀಲನೆಯನ್ನ ಮಾಡಿ ಅಮೌಂಟ್ ಅನ್ನ ಹಾಕ್ತಾ ಇದಾರೆ ಯಾರಾದ್ರೂ ಈ ರೀತಿಯಾಗಿ ಅಂದ್ರೆ GST ಫೈಲ್ ಮಾಡೋರು ರೇಷನ್ ಕಾರ್ಡ್ ಅಲ್ಲಿ ಫ್ರಂಟ್ ಪೇಜ್ ಅಲ್ಲಿ ಹೆಸರು ಯಜಮಾನಿಯ ಹೆಸರು ಬಂದು ಯಜಮಾನನ ಹೆಸರು ಇರೋರು ಆತರ ಏನಾದ್ರು ಇದ್ರೆ ಡೆಫಿನೆಟ್ಲಿ ಈ ಮಂತ್ ಅಲ್ಲಿ ಅಮೌಂಟ್ ಬರುತ್ತೆ ನೆಕ್ಸ್ಟ್ ಮಂತ್ ಇಂದ ಬರಲ್ಲ ಆ ಕಾರಣದಿಂದ ನಾನು ತಿಳಿಸ್ಕೊಡ್ತಿರೋದು ಆತರ ಏನಾದ್ರಿದ್ರೆ ಡೆಫಿನೆಟ್ಲಿ ಆಗಿ ಹೋಗಿ ಚೇಂಜ್ ಮಾಡಿಸ್ಕೊ ಬನ್ನಿ ಸ್ನೇಹಿತರೆ ಈ ಕಾರಣಗಳಿಂದ ಕೂಡ ಡಿಲೇ ಆಗ್ತಾ ಇರುವಂತದ್ದು ಎಲ್ಲದರನ್ನು ಅರ್ಜಿಯನ್ನ ಹಾಕಿದವರು ಎಲ್ಲರದು ಕೂಡ ಪರಿಶೀಲನೆಯನ್ನ ಮಾಡಿ ಸರ್ಕಾರ ಡೆಫಿನೆಟ್ಲಿ ಆಗಿ ಅಮೌಂಟ್ ಅನ್ನ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳಿದೆ ಸ್ನೇಹಿತರೆ ನೀವೇನಾದ್ರೂ
यजमानि हेसरु बदलु यजमानन हेसरु इद्रे हागे निमगे एनादरु डाउट्स इद्रे आधार कार्ड लिंक आगदे इद्रे डेफिनेटली आगे होगी माड्सकोळ्ळि निम्म मोबाइल अल्ले चेक माड्कोबहुदु निम्म आधार कार्ड लिंक आगिदेया इल्ल अंत हेळि स्नेहितरे सो इदोंदु निमगे कन्फर्मेशन कोडुवंतह ओंदु माहिति अंतने हेळबहुदु तुंबा जन इन्नू कूड अमौंट बंदिल्ल याके बंदिल्ल नमगे मेसेज बंदिदे अन्नोदु तुंबा जनरिगे गोंदल इदे मेसेज बर्दे इद्रूनु कूड अमौंट क्रेडिट आगिदे स्नेहितरे दयविट्टु निम्म अकौंट बालेन्स न चेक माड्कोळ्ळि ಅಂದ್ರೆ ಅಥವಾ ನಿಮ್ಮ ಬ್ಯಾಂಕ್ ಏನಾದರೂ ಹತ್ರ ಇದ್ರೆ ಸೋ ನೀವು ಹೋಗಿ ಪಾಸ್ಬುಕ್ ನ ಎಂಟ್ರಿ ಮಾಡಿಸ್ಕೊ ಬನ್ನಿ ತುಂಬಾ ಕ್ಯೂ ಅಲ್ಲಿ ಇತ್ತು ಎಂಟ್ರಿ ಮಾಡಿಸಬೇಕು ಅಂತ ಇಲ್ಲ ಯಾಕೆ ಅಂದ್ರೆ ನೀವೇನೇ ನಿಮ್ಮ ಮೊಬೈಲ್ ಅಲ್ಲೇ ಚೆಕ್ ಮಾಡಿ ತಿಳ್ಕೊಳ್ಳಬಹುದು ಆ ಕಾರಣದಿಂದ ನಾನು ಹೇಳ್ತಾ ಇರುವಂತದ್ದು ಸೋ ಇದೊಂದು ಕನ್ಫರ್ಮೇಷನ್ ಅಂತ ಹೇಳಿ ನಿಮಗೆ ನಾನು ತಿಳಿಸ್ಕೊಡ್ತಾ ಇರುವಂತದ್ದು ಯಾಕಂದ್ರೆ ತುಂಬಾ ವೇಟ್ ಮಾಡ್ಲಿಕ್ಕೆ ಹೋಗಬೇಡಿ ಅಂದ್ರೆ ಬಂದೇ ಇಲ್ಲ ಅಂತ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ನಿಮಗೆ ಹಣ ಕ್ರೆಡಿಟ್ ಆಗುತ್ತೆ ಅಂತ ಸರ್ಕಾರ ತಿಳಿಸ್ಕೊಟ್ಟಿದೆ ಆಲ್ರೆಡಿ ಡೆಫಿನೆಟ್ಲಿ ಆಗಿ ಕ್ರೆಡಿಟ್ ಮಾಡ್ತಾರೆ ಸೋ ಈ ಪರಿಶೀಲನೆಯನ್ನ ನಡೆಸ್ತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಗಿರಬಹುದು ಸೋ ನೀವೇನಾದರೂ ಇನ್ನು ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸಿಲ್ಲ ಅಂದ್ರೆ ಎಲ್ಲದನ್ನು ಕೂಡ ಸರಿಪಡಿಸ್ಕೊಳ್ಳಿ ಸ್ನೇಹಿತರೆ ಸೋ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಹಾಗೆ ನನ್ನ ಚಾನೆಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ನೀವೆಲ್ಲರೂ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ ಗೆ ಸಪೋರ್ಟ್ ಮಾಡಿ ಸೋ ನಿಮಗೆ ಏನೇ ಡೌಟ್ ಇದ್ರೂ ಖಂಡಿತ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಸೋ ಹಾಗೆ ನಿಮ್ಮ ಅಕ್ಕಪಕ್ಕದವರಿಗೂ ಕೂಡ ತಿಳಿಸ್ಕೊಡಿ ಯಾಕಂದ್ರೆ ಅಮೌಂಟ್ ಬಂದಿಲ್ಲ ಅಂತ ಹೇಳಿ ಅಕ್ಕಪಕ್ಕದವರು ಯಾರಾದರೂ ಬಂದಿದೆ ಅಂದ್ರೆ ಸೋ ನಮಗೆ ಯಾಕೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀರಾ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿರುವಂತದ್ದು ಸೋ ತುಂಬಾ ಜನಕ್ಕೆ ಈ ತರ ಪ್ರಾಬ್ಲಮ್ ಆಗಿದೆ ಖಂಡಿತವಾಗ್ಲೂ ಎಲ್ಲರಿಗೂ ಹಣ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ನನ್ನ ಚಾನೆಲ್ ನೋಡ್ತಾ ಇರೋರು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ